ನಿಮ್ ಪ್ರಕಾರ ಪ್ರಧಾನಮಂತ್ರಿ ಯಾರು? ನರೇಂದ್ರ ಮೋದಿ. ವಾಜಪೇಯಿ ಬಿಟ್ರೆ ನೆಕ್ಸ್ಟ್ ನರೇಂದ್ರ ಮೋದಿ ಅವರೇ ಕೆಲಸ ಮಾಡುವಂತ ಅಭ್ಯರ್ಥಿ. ಅವ್ರು ಬಿಟ್ರೆ ನೆಕ್ಸ್ಟ್ ಇರೋವೆಲ್ಲ ಚಿಲ್ಟೆ ಪಲ್ಟೆಗಳು. ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೇಳಿ ಬರ್ತಾ ಇದೆ, ಏನಕ್ಕೆ ಅವ್ರನ್ನ ಕುಂಡ್ರಿಸಿರೋದು ಅಂತ ಅಂದ್ರೆ, ಈ ಎಸ್ಸಿ ಎಸ್ಟಿಗಳು ಮತ್ತೆ ಪಂಗಡಗಳು ಎಲ್ಲ ಇದಾರೆ, ಅವ್ರಿಗೆ ಒಂದು ಸಪೋರ್ಟ್ ಸಿಗ್ಲಿ ಅಂತ ಅಷ್ಟು ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ರೆ ಇಡೀ ಒಂದಲ್ಲ ಒಂದು ದಿನ ದೇಶನೇ ಬೇರೆಯವ್ರಿಗೆ ಮಾರ್ಬಿಡ್ತಾರೆ. ಇಂಗ್ಲಿಷ್ ಅವ್ರು ಏನು ಆಳ್ತಿದ್ರಲ್ಲ ಅದನ್ನ ನೆಕ್ಸ್ಟ್ ಮುಂದಿನ ವರ್ಷಗಳಲ್ಲಿ ನಾವು ನೋಡಬಹುದು. ರಾಮ ಮಂದಿರ ಏನಿದೆ ಉದ್ಘಾಟನೆ ಮಾಡೋಕೆ ರೆಡಿ ಆಗಿದೆ. ರಾಜಕೀಯ ತಂತ್ರ ಹೇಳಲಾಗ್ತದೆ, ಒಬ್ರು ಒಳ್ಳೆ ಕೆಲಸ ಮಾಡ್ತಾರೆ ಅಂದ್ರೆ ಇನ್ನೊಬ್ರಿಗೆ ಆಗಲ್ಲ. ಪ್ರಸ್ತುತ ರಾಜ್ಯ ಸರ್ಕಾರದ ಬಗ್ಗೆ ಪ್ರೆಸೆಂಟ್ ಎಲ್ಲರಿಗೂ ಫ್ರೀ ಬಿಟ್ಟವ್ರೆ, ಜನಗಳು ಖುಷಿ ಪಟ್ಟವ್ರೆ, ಏನಾದ್ರೂ ಅವ್ರಿಗೆ ಒಂದ್ ಸ್ವಲ್ಪ ಬಿಸಿ ಮುಟ್ಟಿದ್ರೆ ಜನಗಳಿಗೆ ಅವ್ರು ಎಚ್ಚೆತ್ಕೊಳ್ತಾರೆ. ಸರ್ ನಮಸ್ತೆ, ನಿಮ್ ಪ್ರಕಾರ ಪ್ರಧಾನಮಂತ್ರಿ ಯಾರಾಗಬೇಕು? ನರೇಂದ್ರ ಮೋದಿ ಜಿ. ಯಾಕೆ ಸರ್ ನರೇಂದ್ರ ಮೋದಿ? ಯಾಕಂದ್ರೆ ಸೋಲ್ಜ್ ಅವ್ರಿಗೆ ಬೆಲೆ ಸಿಕ್ಕಿರೋದು ಅವರಿಂದ, ಜನಗಳಿಗೂ ಬೆಲೆ ಸಿಗ್ತಾ ಇರೋದು ಅವರಿಂದ. ಸರ್ ಈಗ ನರೇಂದ್ರ ಮೋದಿ ಅವರು ಆಗಲಿ ಅಂತಂದ್ರೆ ಎರಡು ಅವಧಿಗೆ ಅವರು ಪ್ರಧಾನಿ ಆಗಿದ್ರು, ಮೂರನೇ ಅವಧಿಗೂ ಮತ್ತೆ ಅವ್ರು ಬೇಕು ಅಂತಿದ್ರೆ ಯಾವ ಒಂದು ನಿರ್ದಿಷ್ಟ ಕಾರಣ? ಇನ್ನೂ ಎರಡು ಸಲ ಇತ್ತು ಅಂತ ಅಂದ್ರೆ ಭಾರತದ ಅಭಿವೃದ್ಧಿಗೋಸ್ಕರ ಮತ್ತೆ ಬೆಳವಣಿಗೆಗೋಸ್ಕರ ಬೇರೆ ಎಷ್ಟು ದೇಶಗಳಿಗೂ ಸಮ ಆಗುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದರೆ. ಇನ್ನೂ ಎರಡು ಸಲ ಅಲ್ಲ, ಇನ್ನೂ ಐದು ಸಲ ಬಂದರೂ ನರೇಂದ್ರ ಮೋದಿ ಅವರೇ ಬರಬೇಕು. ವಾಜಪೇಯಿ ಬಿಟ್ಟರೆ ನೆಕ್ಸ್ಟು ನರೇಂದ್ರ ಮೋದಿ ಅವರೇ ಕೆಲಸ ಮಾಡೋಂಥ ಅಭ್ಯರ್ಥಿ ಅವರು. ಅವ್ರು ಬಿಟ್ಟರೆ ನೆಕ್ಸ್ಟ್ ಇರೋವೆಲ್ಲ ಚಿಲ್ಟೆ ಪಲ್ಟೆಗಳೇ, ಅವ್ರು ಯಾರೂ ಆಗಲ್ಲ, ನರೇಂದ್ರ ಮೋದಿ ಅವರೇ ಆಗಬೇಕು. ಸೊ ಈ ಎನ್ ಡಿ ಎ ಸರ್ಕಾರದ ವಿರುದ್ಧವಾಗಿ ಏನೊಂದು ಎನ್ ಡಿ ಎ ಅನ್ನು ಮೈತ್ರಿ ಮಾಡಿಕೊಂಡಿದ್ದಾರೆ, ಅಲ್ಲೂ ಕೂಡ ಘಟಾನುಘಟಿ ನಾಯಕರುಗಳಿದ್ದಾರೆ. ಸದ್ಯದ ಮಟ್ಟಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೇಳಿ ಬರ್ತಾ ಇದೆ, ಇಲ್ಲಿನ ಒಬ್ಬ ದಕ್ಷಿಣದ ಒಬ್ಬ ನಾಯಕ, ದಕ್ಷಿಣ ರಾಜ್ಯದ ನಾಯಕ. ಸೊ ಏನು ಹೇಳ್ತಾರೆ ಈ ಒಂದು ಅಭ್ಯರ್ಥಿ ಬಗ್ಗೆ? ಏನಕ್ಕೆ ಅವ್ರನ್ನ ಕುಂಡ್ರಿಸಿರೋದು ಅಂತ ಅಂದರೆ, ಈ ಎಸ್ ಸಿ ಎಸ್ ಟಿಗಳು ಮತ್ತು ಏನು ಒಂದು ಪಂಗಡಗಳು ಎಲ್ಲ ಇದ್ದಾರೆ, ಅವ್ರಿಗೆ ಒಂದು ಸಪೋರ್ಟ್ ಸಿಗಲಿ ಅಂತ ಅಷ್ಟೇ ಹೊರ್ತು, ಅದು ಬಿಟ್ಟು ಬೇರೆ ಯಾರೂ ಇರಲಿಲ್ವಾ? ಕರೆಕ್ಟಾ? ಇಷ್ಟು ವರ್ಷದಿಂದ ಯಾಕೆ ಕೊಟ್ಟಿಲ್ಲ, ಇವಾಗ ಯಾಕೆ ಕೊಡ್ತಾ ಇದ್ದಾರೆ? ಸರ್ ಈಗ ನರೇಂದ್ರ ಮೋದಿ ಅವರ ಸರ್ಕಾರವನ್ನು ಒಂದು ಕೋಮುವಾದಿ ಸರ್ಕಾರ, ಜಾತಿವಾದಿ ಸರ್ಕಾರ ಅಂತಾರೆ, ಏನು ಹೇಳ್ತಾರೆ ಈ ಬಗ್ಗೆ? ಎಲ್ಲದರಲ್ಲೂ ಇದೆ, ಎಲ್ಲದರಲ್ಲೂ ಹೇಳ್ತಾರೆ. ಹಾಂ, ಇವ್ರದ್ದು ಯಾಕಿದೆ? ಅದೇ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಇರುವಂತ ಕಪ್ಪು ಚುಕ್ಕೆ ಅದು, ಏನು ಹೇಳ್ತೀರ? ಎಲ್ಲರಲ್ಲೂ ಇದೆ, ಯಾರಲ್ಲಿಲ್ಲ ಹೇಳಿ. ರಾಜಕೀಯ ನಿಮಗೆ ಎಕ್ಸಾಂಪಲ್ಲು ಕಾಂಗ್ರೆಸ್ ತಗೊಂತು ಅಂದರೆ ಒಬ್ಬೊಬ್ಬರು ಸಮಾಧಿ ಕೂಡ ಎಷ್ಟೆಷ್ಟೋ ಎಕರೆಗಳಿದೆ. ಕರೆಕ್ಟಾ? ಅದೇ ಯಾಕೆ ಬಡ ಜನಗಳಿಗೆ ಅಂತ ಇಲ್ಲ, ಅವ್ರಿಗೆ ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟರೆ ಇಡೀ ಒಂದಲ್ಲ ಒಂದು ದಿನ ರಾಜ್ಯ ಇಡೀ ದೇಶನೇ ಬೇರೆಯವ್ರಿಗೆ ಮಾರಿಬಿಡ್ತಾರೆ. ಇಂಗ್ಲೀಷ್ ಅವ್ರು ಏನು ಆಳ್ತಿದ್ರಲ್ಲ ಅದನ್ನು ನೆಕ್ಸ್ಟ್ ಮುಂದಿನ ವರ್ಷಗಳಲ್ಲಿ ನಾವು ನೋಡ್ಬೋದು. ಈಗ ರಾಮ ಮಂದಿರ ಏನಿದೆ ಉದ್ಘಾಟನೆ ಮಾಡೋಕ್ಕೆ ರೆಡಿ ಆಗಿದ್ದಾರೆ ಜನವರಿ 22ಕ್ಕೆ. ಸೊ ಇದು ಕೂಡ ಒಂದು ರಾಜಕೀಯ ತಂತ್ರ, ಮತಗಳನ್ನು ಸೆಳೆಯುವಂಥ ತಂತ್ರ ಅಂತ ಬಿಂಬಿಸಲಾಗಿದೆ ಅಥವಾ ಹೇಳಲಾಗ್ತಿದೆ, ಏನು ಹೇಳ್ತೀರಾ? ಒಬ್ಬರು ಒಳ್ಳೆ ಕೆಲಸ ಮಾಡ್ತಾರೆ ಅಂದರೆ ಇನ್ನೊಬ್ರಿಗಾಗಲ್ಲ. ಅದು ಎಕ್ಸಾಂಪಲ್, ಎಲ್ಲರಿಗೂ ಅಷ್ಟೇ. ನಮ್ಮ ಮನೆಗಳಲ್ಲಿ ನಮ್ಗೆ ಕಂಡ್ರೆ ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ, ಇನ್ನು ಇಡೀ ದೇಶದಲ್ಲಿ ಒಬ್ರು ಕಂಡ್ರೆ ಎಷ್ಟೋ ಜನ ತುಳಿಯೋರು ಇರ್ತಾರೆ. ಒಳ್ಳೆ ಕೆಲಸ ಮಾಡ್ತಾರೆ, ಎಲ್ಲರೂ ಸಪೋರ್ಟ್ ಮಾಡಬೇಕು, ದೇಶನ ಅಭಿವೃದ್ಧಿ ಪಡಿಸ್ಬೇಕು. ಎಷ್ಟು ಜನಗಳಿಗೆ ನಿರುದ್ಯೋಗ ಸಮಸ್ಯೆ ಇದೆ, ಜನಗಳು ಎಷ್ಟು ಜನ ಗಾರ್ಮೆಂಟ್ಸ್ಗಳಿದ್ದಾರೆ, ಎಲ್ಲರೂ ಬಡವ್ರನ್ನ ಯಾಕೆ ಥಿಂಕ್ ಮಾಡಲ್ಲ, ಅಭಿವೃದ್ಧಿ ಪಡಿಸ್ಲಿ. ಎಲ್ಲ ಇವರಿವರೇ ತಿನ್ಬೇಕು, ಒಬ್ಬೊಬ್ಬರು ರಾಜಕಾರಣಿಗಳು ಮನೇಲಿ ಕೋಟ್ಯಾಧಿಪತಿಗಳು ಎಲ್ಲರೂ, ಯಾಕೆ ಬಡವ್ರಿಗೆ ಹಂಚಲ್ಲ? ಎಲೆಕ್ಷನ್ ಟೈಮ್ಗೆ ಯಾಕೆ ಕೈ ಮುಕ್ಕೊಂಡು ಹೋಗ್ತಾರೆ? ಹಾಗೇನೆ ನರೇಂದ್ರ ಮೋದಿ ಅವರ ಸರ್ಕಾರ ಬಡವ್ರ ಪರವಾದ ಸರ್ಕಾರ ಅಲ್ಲ, ಶ್ರೀಮಂತರ ಪರವಾಗಿ ಮಾತ್ರ ಅಂತ. ಅವ್ರದ್ದು ಅಂತಲ್ಲ, ಅವರು ಜನಗಳಿಗೆ ರೈತರೂ ನೋಡ್ತಾರೆ, ಎಲ್ಲದು ಒಂದು ಎಲ್ಲರನ್ನು ಸಮತೋಲನವಾಗಿ ನೋಡಬೇಕು. ಅವ್ರದ್ದು ನರೇಂದ್ರ ಮೋದಿಜಿ ಅಂದರೆ ಪ್ರಧಾನಿಯವರು ಎಲ್ಲರನ್ನು ಸಮತೋಲನವಾಗಿ ನೋಡಬೇಕು. ಹೆಚ್ಚು ಕಮ್ಮಿ ಮಾಡಲೇಬೇಕಲ್ಲ, ಇರಲೇಬೇಕಲ್ವ ಎಲ್ಲರಿಗೂ? ನನಗೆ ಒಳ್ಳೇದು, ಪ್ರಧಾನಿಯಾಗಿ ಕೂತ್ಕೊಂಡಿದ್ದ ತಕ್ಷಣ ಎಲ್ಲವುದು ನನಗೆ ಬೆನಿಫಿಟ್ ಬೇಕು, ಎಲ್ಲರೂ ಒಂದೇ ಥರ ಸಹಕಾರ ಮಾಡು ಅಂತಂದರೆ ಎಲ್ಲರೂ ಮಾಡ್ತಾರಾ? ಓಕೆ. ಹಾಗೆಯೇ ಕೇಂದ್ರ ಸರ್ಕಾರದಿಂದ ದಕ್ಷಿಣದ ರಾಜ್ಯಗಳಿಗೆ ಒಂದು ಅನ್ಯಾಯ ಆಗ್ತಾ ಇದೆ, ಕಡೆಗಣಿಸಲಾಗ್ತಿದೆ ಅಂತ ಹೇಳ್ತಾರೆ. ಕಾಂಗ್ರೆಸ್ ಅವರು ಡೆಲ್ಲಿಯಲ್ಲಿದ್ದಾಗ ಇಲ್ಲಿ ಬಿ ಜೆ ಪಿ ಇದ್ದಾಗ ಕೆಲಸ ಮಾಡಲ್ಲ, ಅಲ್ಲಿ ಅವ್ರ ಕೆಲಸ ಇದ್ದಾಗ ಇಲ್ಲಿ ಕೊಡಲ್ಲ. ಇಲ್ಲಿ ಅಂತಂದರೆ ಎಷ್ಟು ಬೇಕೋ ಅಷ್ಟು ಕೊಟ್ಕೊಳ್ತಾರೆ. ನಿಮ್ಮ ಸರ್ಕಾರದಲ್ಲಿ ನೀವು ಎಲ್ಲ ಫ್ರೀ ಕೊಟ್ಟಿದ್ದೀರಲ್ವ, ಅದಕ್ಕೆ ಇಲ್ಲಿಯವರೇ ನೋಡ್ಕೊಂಡು ತೊಗೊಳ್ತಾ ಇದ್ದಾರೆ, ಈಗ ಡೆಲ್ಲಿಯಿಂದ ಏನೋ ತೊಗೊಳ್ತಾ ಇಲ್ಲ ಅಲ್ಲ. ಅದೇ ಥರ ಇಲ್ಲಿ ಬೆಳವಣಿಗೆ ಕೊಡಬೇಕು, ಅವಾಗ ಉದ್ಧಾರ ಆಗುತ್ತೆ. ಬೆಳವಣಿಗೆ ಏನು ಕೊಟ್ಟಿಲ್ಲ ಅಂದರೆ ಯಾರು ಉದ್ಧಾರ ಆಗ್ತಾರೆ? ಇಲ್ಲಿನ ಎಂ ಪಿ ಅಭ್ಯರ್ಥಿಗಳು ನರೇಂದ್ರ ಮೋದಿ ಅವರ ಹೆಸರಿನ ಮೂಲಕ ಮತ ಯಾಚಿಸುವಂಥದ್ದು ಮಾಡ್ತಾರೆ, ಇದರಿಂದ ಅವರು ಆಯ್ಕೆ ಆಗಿ ಬಂದ ಮೇಲೆ ಏನು ಕೆಲಸವನ್ನು ಮಾಡಲ್ಲ. ಹೆಚ್ಚಿನದಾಗಿ ನರೇಂದ್ರ ಮೋದಿ ಅವರ ಹೆಸರನ್ನು ಮಾತ್ರ ಚುನಾವಣೆಗೆ ಬಳಸ್ತಾರೆ.
ಅದು ಅದಾಗಬಾರ್ದು. ಯಾಕಂದರೆ ಯಾರಿಗಿಲ್ಲಿ ಜನಗಳು ಅವ್ರಿಗೆ ಓಟ್ ಹಾಕಿರ್ತಾರೋ, ಈಗ ಪಕ್ಷ ಆಗಿರ್ಬೋದು ಇಲ್ಲ ಅಭ್ಯರ್ಥಿ ಆಗಿರ್ಬೋದು, ಅವ್ರು ಕೆಲಸ ಮಾಡಲೇಬೇಕು. ಕೆಲಸ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಓಟೇ ಹಾಕ್ಬಾರ್ದು. ಯಾರೇ ಆಗಲಿ, ಬಿ ಜೆ ಪಿ ಆಗಲಿ, ಕಾಂಗ್ರೆಸ್ ಆಗಲಿ, ಇನ್ನೊಂದೇ ಆಗಲಿ, ಅವರು ಏನು ಗೆಲ್ಸಿರ್ತಾರೋ ಅವ್ರನ್ನ ಇಟ್ಕೊಂಡು ಕೇಳಬೇಕು. ಸುಮ್ಮನೆ ಹೋಗ್ಬಿಟ್ಟು ವಿಧಾನಸೌಧದಲ್ಲಿ ಕೂತ್ಕೊಳ್ಳೋದು ಅಲ್ಲಿ ಕೂತ್ಕೊಳ್ಳೋದು ಅದೆಲ್ಲ ಬೇಡ. ಬಂದು ಜನಗಳೆಲ್ಲ ಕರೆದ್ಬಿಟ್ಟು ಕೇಳಬೇಕು, ಆಮೇಲೆ ನಾವು ಓಟ್ ಹಾಕಿದ್ದೀವಿ, ನಮ್ಮ ಜನಗಳಿಗೆ ನ್ಯಾಯ ಬೇಕು, ಕೆಲಸ ಮಾಡಿಕೊಡಿ, ಅಭಿವೃದ್ಧಿ ಮಾಡಿಸಿ, ಕೇಳಬೇಕು ಜನಗಳು, ಕೇಳಬೇಕು. ಹಾಗಿದ್ರೆ ಪಕ್ಷದ ಆಧಾರದ ಮೇಲೆ ಓಟ್ ಹಾಕಬೇಕಾ ಅಥವಾ ವ್ಯಕ್ತಿ ಆಧಾರದ ಮೇಲೆ ಓಟ್ ಹಾಕಬೇಕಾ, ಏನು ಹೇಳ್ತೀವಿ? ಒಂದು ಕಡೆ ಪಕ್ಷ ಅಂತ ಬರುತ್ತೆ, ಇನ್ನೊಂದು ಕಡೆ ಅಭ್ಯರ್ಥಿ ಅಂತ ಬರುತ್ತೆ. ಅಭ್ಯರ್ಥಿ ನೋಡಿ ಓಟ್ ಹಾಕಿ, ಆಮೇಲೆ ಪಕ್ಷ ನಿಮಗೆ ಯಾವುದು ಪಕ್ಷ ನೀವು ಸಪೋರ್ಟ್ ಮಾಡ್ತಾ ಇದೆ, ಸಪೋರ್ಟ್ ಅಂತ ಅಂದರೆ ಅಭಿವೃದ್ಧಿ ಕಡೆ ಯಾವುದು ಬೆಳವಣಿಗೆ ಕೊಡ್ತಾ ಇದೆ ಅಂಥವಕ್ಕೆ ಸಪೋರ್ಟ್ ಮಾಡಿ. ಪ್ರಸ್ತುತ ರಾಜ್ಯ ಸರ್ಕಾರದ ಬಗ್ಗೆ ಏನು ಹೇಳ್ತೀರ? ರಾಜ್ಯ ಸರ್ಕಾರ ಇನ್ನೂ ನಡೆಸ್ತಾ ಇದೆ, ಇನ್ನೂ ಜಸ್ಟ್ 6 ತಿಂಗಳು ಇನ್ನೂ ಟೈಮ್ ಬೇಕು, ಅರ್ಲಿ ಟು ಜಡ್ಜ್ ಅಂತೀರಾ, ಬೇಗ ಜಡ್ಜ್ ಮಾಡೋದು ಬೇಡ ಅಂತೀರಾ, ಹೀಗೆ ಈಗ ಪ್ರೆಸೆಂಟ್ ಏನು ಅನಿಸ್ತಾ ಇದೆ? 6-7 ತಿಂಗಳುಗಳ ಪ್ರೆಸೆಂಟ್ ಎಲ್ಲರಿಗೂ ಫ್ರೀ ಬಿಟ್ಟವ್ರೆ, ಜನಗಳು ಖುಷಿ ಪಟ್ಟವ್ರೆ, ಏನಾದರೂ ಅವ್ರಿಗೆ ಒಂದು ಸ್ವಲ್ಪ ಬಿಸಿ ಮುಟ್ಟಿದ್ರೆ ಜನಗಳಿಗೆ ಅವರು ಎಚ್ಚೆತ್ಕೊಳ್ತಾರೆ. ಹಾಗೆ ಸರಿ, ಜನಗಳಿಗೆ ಫ್ರೀ ಕೊಡಬಾರ್ದು, ಏನು ಕೊಡಬೇಕು, ಕರೆಂಟ್ ಬಿಲ್ ಮಾಡಿ, ಬೇರೆ ಕೆಲಸಗಳು ಮಾಡಿ. ಹಾಗಿದ್ರೆ ಈ ಉಚಿತ ಯೋಜನೆಗಳು ಬೇಡವಾಗಿತ್ತು ಅಂತ? ಬೇಡ, ಅದು ಯಾರಿಗೆ ಬೇಕು? ಏನು ಎಲ್ಲರೂ ಈಗ ಎಕ್ಸಾಂಪಲ್ಲು ಬಸ್ಸಲ್ಲಿ ಹೋಗ್ಬೇಕು ಅಂದ್ರೆ ಅದ್ರದ್ದು ಏನಿದೆ ಬಿಲ್ ಇದು ಮಾಡಿ, ಬಟ್ ಬೇರೆ ಕೆಲಸಗಳು ಮಾಡಿ. ಅದರಲ್ಲಿ ಎಷ್ಟೋ ಜನ ಬಡವರು ಇದ್ದಾರೆ, ಸ್ಲಮ್ಮಲ್ಲಿ ಇದ್ದಾರೆ, ಅವ್ರ ಮನೆ ಕಟ್ಕೊಡಿ. ಎಷ್ಟೋ ಮಕ್ಕಳು ವಿದ್ಯಾರ್ಥಿಗಳು ಇದ್ದಾರೆ, ಅವ್ರಿಗೆ ಎಜುಕೇಷನ್ ಕೊಡಿ. ಸ್ಕೂಲ್ಗಳು ಬಿದೋಗ್ತಾ ಇದೆ, ನಿಮ್ಮ ನ್ಯೂಸ್ ಚಾನಲಲ್ಲೇ ತೋರಿಸ್ತಾ ಇದ್ರೆ ಕಟ್ಕೊಡಿ. ಅದೇ ದುಡ್ಡಲ್ಲಿ ಅದೇ ದುಡ್ಡು ಬರೋದನ್ನೇ ಅದು ಕಟ್ಕೊಡಿ. ಹಾಗಿದ್ರೆ ಈ ಉಚಿತ ಯೋಜನೆಗಳಿಂದ ಜನರಿಗೆ ಅನುಕೂಲ ಇಲ್ಲ ಅಂತೀರಾ? ಅನುಕೂಲ ಅದೇ ಇದೆ, ಆದರೆ ಬಟ್ ಮಿಸ್ಯೂಸ್ ಆಗ್ತಾ ಇದೆ. ಇವಾಗ ಎಕ್ಸಾಂಪಲ್ ಎಲ್ಲರೂ ಕರೆಂಟ್ ಕಟ್ತಾರೆ, ಕಟ್ಕೊಂಡು ಹೋಗ್ತಿದ್ರಲ್ಲ, ರಾಜ್ಯ ಸರ್ಕಾರಕ್ಕೆ ಏನಾದರೂ ಬೆನಿಫಿಟ್ ಆಗ್ತಿತ್ತು ತಾನೇ? ಅದರಲ್ಲಿ ಬಸ್ಸಿಂದನೂ ಬರ್ತಾಯಿದ್ದು, ಏನಾದರೂ ಬೆನಿಫಿಟ್ ಆಗ್ತಿತ್ತು ತಾನೇ? ಹಾಂ, ಮಾಡ್ಕೊಂಡೋಗ್ಲಿ. ಒಟ್ಟಾರೆ ಈ ಉಚಿತ ಯೋಜನೆಗಳಿಂದ ಅನುಕೂಲ ಆಗುತ್ತೆ, ಬಟ್ ಅಭಿವೃದ್ಧಿ ಕೆಲಸಗಳಿಗೆ ಹಿನ್ನಡೆ ಆಗುತ್ತೆ ಅಂತ ಹೇಳ್ತೀರಾ? ಹೌದು, ಯಾಕಂದ್ರೆ ಹೌದು. ಇವಾಗ ಎಕ್ಸಾಂಪಲ್ ನೀವು ಒಂದು ಮೇಸ್ಟಿಕ್ ಇದೆಯಲ್ಲ, ಸುತ್ತಮುತ್ತ ನೋಡಿ, ಮೋರಿಗಳು ಕ್ಲೀನ್ ಆಗಿದೆಯಾ, ಕಾಲೇಜ್ಗಳು ಸ್ಕೂಲ್ಗಳು ಕ್ಲೀನ್ ಆಗಿದೆಯಾ, ಮಕ್ಕಳಿಗೆ ಅವ್ರಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದೆಯಾ? ಎಷ್ಟೋ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಕೊಡಿ, ಒಳ್ಳೊಳ್ಳೆ ಎಜುಕೇಷನ್ ಕೊಡಿ. ನೀವು ಅದನ್ನೇ ಟೀಚರ್ಸ್ಗಳನ್ನ ಒಳ್ಳೆ ಅವ್ರಿಗೊಂದು ಪೇಮೆಂಟ್ ಅಂತ ಕೊಟ್ಬಿಟ್ಟು, ಎಲ್ಲರಿಗೂ ಪರ್ಮನೆಂಟ್ ಅಂತ ಕೊಟ್ಬಿಟ್ಟು ಅವ್ರಿಗೆ ಒಳ್ಳೆ ಎಜುಕೇಷನ್ ಕೊಡಿಸಿ, ಯಾಕಾಗಲ್ಲ? ಲ್ಯಾಪ್ಟಾಪ್ಗಳು ಕೊಡಿ, ಅಲ್ಲೇ ಲ್ಯಾಪ್ಟಾಪ್ ಸಿಸ್ಟಮ್ ಹೇಳ್ಕೊಡಿ, ಯಾಕಾಗಲ್ಲ? ಯಾರು ಓದಲ್ಲ? ಸುಮ್ಮನೆ ಏನು 100,000 ರೂಪಾಯಿ ಡೊನೇಷನ್ ಕೊಟ್ಬಿಟ್ಟು ಓದಿಸ್ಬೇಕು? ಹಾಗೆಯೇ ಒಂದು ರಾಜ್ಯಕ್ಕೆ ಅಥವಾ ರಾಷ್ಟ್ರಕ್ಕೆ ರಾಜಕಾರಣದಲ್ಲಿ ಒಂದು ಅಧಿಕಾರ ಪಕ್ಷ ಎಷ್ಟು ಮುಖ್ಯವೋ ಹಾಗೆ ವಿರೋಧ ಪಕ್ಷವೂ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಆ ನಿಟ್ಟಿನಲ್ಲಿ ಬಿ ಜೆ ಪಿಯ ಒಂದು ಕಾರ್ಯ ಹೇಗಿದೆ ಅಂತೀರಾ ವಿರೋಧ ಪಕ್ಷವಾಗಿ? ವಿರೋಧ ಪಕ್ಷ ಇರಬೇಕು ಯಾವುದಕ್ಕೆ ಅಂತ ಅಂದರೆ, ಆಪೋಸಿಟ್ ನೆಲ ಜಲ ಅಂತ ಏನು ಬಂತು ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಕೈ ಜೋಡಿಸ್ಬೇಕು, ಬಟ್ ಕಾಲೆಳಿಬಾರ್ದು. ಇದು ವಿರೋಧ ಪಕ್ಷ ಖಂಡಿತ. ಅದು ಆ ನಿಟ್ಟಿನಲ್ಲಿ ವಿರೋಧ ಪಕ್ಷ ನೀಟಾಗಿ ಕೆಲಸ ಮಾಡ್ತಿದೆ ಅಂತೀರಾ? ಯಾಕೆಂತಂದರೆ ಎಲ್ಲೋ ಒಂದು ಕಡೆ ಸರ್ಕಾರ ಹಾದಿ ತಪ್ಪದಲ್ಲಿ ಅಥವಾ ಸರಿಯಾಗಿ ಇಲ್ಲದೇ ಒಂದು ಪರಿಸ್ಥಿತಿಯಲ್ಲಿ ಆಗ ಕಿವಿ ಹಿಂಡುವ ಕೆಲಸವನ್ನು, ಸರ್ಕಾರವನ್ನು ಹೆಚ್ಚಿಸುವ ಕೆಲಸವನ್ನು ವಿರೋಧ ಪಕ್ಷ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಏನು ಹೇಳ್ತಾರೆ ವಿರೋಧ ಪಕ್ಷವರು ಏನು ಮಾಡಬೇಕು ಅಂತಂದರೆ, ಯಾವುದು ಕೆಲಸ ಆಗಬೇಕು ಅಂಥದ್ದು ಮಾತ್ರ ಕೊಡಬೇಕು. ಯಾರಿಗೆ? ಆಡಳಿತ ಪಕ್ಷಕ್ಕೆ. ಇವ್ರೇನು ಮಾಡ್ತಾರೆ ಗೊತ್ತಾ? ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು, ಬರೀ ಕೆಕೆ ಅಂತ ಎಲ್ಲ ಕಿಸಿತವೆ. ಇದೆಲ್ಲ ಬಿಡಬೇಕು ಮೊದಲು. ಕರೆಕ್ಟಾಗಿ ಎಲ್ಲರೂ ಅವರು ಟೈಮಿಂಗ್ಸ್ ಏನಿದೆ, ಅವ್ರು ಏನು ಕೆಲಸ ಮಾಡಬೇಕು, ಫಸ್ಟು ಅವ್ರ ಬಗ್ಗೆ ಜ್ಞಾನ ಇರಬೇಕು. ಯಾವನೋ ಒಬ್ಬ ಪೇಪರ್ ಎಸೆಯೋದು, ಎಲ್ಲರೂ ಬಂದು ತುಂಬ್ಕೊಳ್ಳೋದು, ಇದೆಲ್ಲ ಸರ್ವೇಸಾಮಾನ್ಯ. ಅದು ಬಿಟ್ಟು ಏನು ನಮ್ಮ ದೇಶದ ಬಗ್ಗೆ ಇನ್ನು ನೆಕ್ಸ್ಟ್ ಏನು ಮಾಡ್ಬೋದು, ಅಭಿವೃದ್ಧಿ ಪಡಿಸ್ಬೋದು, ಅದನ್ನೆಲ್ಲ ಇರಬೇಕು. ವಿರೋಧ ಪಕ್ಷದ ನಾಯಕನಾಗಿ ಆರ್ ಅಶೋಕ್ ಅವರನ್ನು ಆಯ್ಕೆ ಮಾಡಿದ್ರು, ಆ ಆಯ್ಕೆ ಬಗ್ಗೆ ಏನು ಹೇಳ್ತೀರಾ? ಸಮರ್ಥ ನಾಯಕರ ವಿರೋಧ ಪಕ್ಷಕ್ಕೆ ಅದು ಅವ್ರ ಟೀಮಲ್ಲಿ ಅವರ ಗುಂಪಲ್ಲಿ ಒಬ್ಬರು ನಾಯಕ ಅಂತ ಆರಿಸಿದ್ದಾರೆ, ಬಟ್ ಅವ್ರವ್ರಿಗೆ ಅದು ಸೇರಿದ್ದು. ಅದರಲ್ಲಿ ಒಬ್ಬೊಬ್ರು ಇದ್ದಾರೆ, ಒಬ್ರಿಗೂ ಅದು ಕಂಡ್ರೂ ಒಬ್ರಿಗೆ ಬೇಜಾರಿದೆ, ಒಬ್ರಿಗೆ ಇಷ್ಟ ಇದೆ. ಅವ್ರ ಕಡೆ ಇನ್ನೊಂದು ಏನಂತಂದರೆ, ಒಬ್ಬರು MLA ಅಂತ ಅಂದರೆ ಅವ್ರ ಕಡೆ ಒಂದು 3-4 ಜನ ಈ ಥರ ಟೀಮ್ ಮಾಡ್ಕೊಂಡಿದ್ದಾರೆ. ಅದು ಆಗಬಾರ್ದು. ಅದು ಟೋಟಲ್ ಒಂದು ಪಕ್ಷ ಅಂತ ಅಂದರೆ ಎಲ್ಲ ಇರಬೇಕು. ಅದು ಸಂಜೆ ಆದರೆ ಒಂದು ಮೀಟಿಂಗ್ ಇರಬೇಕು, ನೆಕ್ಸ್ಟ್ ಏನು ಮಾಡಬೇಕು ಅದ್ರ ಬಗ್ಗೆ ಗಮನ ಕೊಡಬೇಕು. ಯಾರೋ ಒಬ್ಬ ಏನು ಎಲ್ಲಿ ಕಾಂಗ್ರೆಸ್ ಅವರು MLA ಮನೆಗೆ ಒಬ್ಬರು ಹೋದ್ರು ಅಂತಂದರೆ ಮೀಡಿಯಾದ ಅದೇ ತೋರಿಸ್ತಾರೆ, ಬಟ್ ಅವ್ರ ಒಳಗಡೆ ಏನೇನು ಇರುತ್ತೋ ಗೊತ್ತಿಲ್ಲ. ಬಟ್ ಅದು ಆಗದಂಗೆ ಇವರು ಪಕ್ಷದಲ್ಲಿ ನೋಡ್ಕೊಬೇಕು, ಒಗ್ಗಟ್ಟಾಗಿರಬೇಕು. ಒಗ್ಗಟ್ಟಾಗಿತ್ತು ಅಂದರೆ ಏನು ಬೇಕಾದ್ರೂ ಮಾಡ್ಬೋದು. ಸೊ ಅದೇ ರೀತಿ ಈಗ ಲೋಕಸಭೆ ಚುನಾವಣೆಗಾಗಿ BJP ಮತ್ತು JDS ಮೈತ್ರಿ ಆಗಿರೋದು, ಅದು ಅವರು ಪಕ್ಷ ಇನ್ನೂ ಬಲಪಡಿಸಬೇಕು, ಹಾಗಾಗಿ ಅವರು ಸಪೋರ್ಟ್ ತಗೊಂಡಿದ್ದಾರೆ. ಇದರಿಂದ ಯಾರಿಗೆ ಅನುಕೂಲ ಅಂತೀರಾ, BJP ಗ JDS ಗ?
ಅದು ಜನಗಳ ಆಯ್ಕೆ. ನಿಮ್ಮ ಪ್ರಕಾರ ಯಾರಿಗೆ ಅನುಕೂಲ ಆಗ್ಬೋದು ಹೆಚ್ಚಿನದಾಗಿ? JDS ಅವರು ಅವ್ರು ಕೆಲವೊಂದು ಸೀಟ್ಗಳು ಆರಿಸ್ಕೊಂಡಿದ್ದಾರೆ, ಯಾಕಂದರೆ ಬೇರೆ ಕಡೆ ನಿಂತ್ಕೊಂಡ್ರೂ ಕೂಡ ಗೆಲ್ಲಕ್ಕಾಗಲ್ಲ, ಅದೇ ಒಂಟಿತನ ಇರುತ್ತೆ BJP ಇರುತ್ತೆ, ಅಲ್ಲಿ ನಿಂತ್ಕೊಂಡ್ರೆ ಅವ್ರು ಗೆಲ್ಲಕ್ಕಾಗಲ್ಲ. ಈಗ ಕಾಂಗ್ರೆಸ್ ಓಟ್ಗಳು ಜಾಸ್ತಿ ಇರುತ್ತೆ, ಅವಾಗ ಏನು ಮಾಡ್ತಾರೆ, JDS ಓಟು ಮತ್ತು BJP ಇಟ್ಟು ಒಬ್ರಿಗೆ ಬಿತ್ತು ಅಂದರೆ ಗೆಲ್ಲುತ್ತೆ, ಅವಾಗ ಸಪೋರ್ಟ್ ಸಿಗುತ್ತೆ ಅಂದ್ಬಿಟ್ಟು ಆ ಥರ ಮಾಡ್ತಾ ಇದ್ದಾರೆ. ಸರ್, ನನ್ನ ಮುಂದಿನ ಪ್ರಧಾನಿ ಯಾರು ಅನ್ನೋದು ನನಗೆ ಬೇಡ, ನಮ್ಮ ನಾಯಕ ಒಳ್ಳೆಯವನಾಗಿರಬೇಕು, ಆ ನಾಯಕನ ನಾವು ಓಟ್ ಹಾಕಿ ಗೆಲ್ಲಿಸ್ತಾ ಇದ್ದೀವಿ. ಇತ್ತುವನ್ನು ನಮ್ಮ ದಿನೇಶ್ ಗುಂಡೂರಾವ್ ಅವ್ರದೇ ಒಂದು ತೋಳಿ, ಅವ್ರ ಅಭಿವೃದ್ಧಿಗೋಸ್ಕರ ಭಾಳ ಇದು ಮಾಡ್ತಾ ಇದ್ದಾರೆ. ವಿತ್ತು ಮೆಡಿಕಲ್ ಬಗ್ಗೆ ಅಂತೂ ಭಾಳ ಅವರು ರೆಸ್ಪಾಂಡ್ಮೆಂಟ್ ಮಾಡ್ತಾ ಇದ್ದಾರೆ, ವಿತ್ತು ಬಡವ್ರಿಗಂತೂ ಭಾಳ ಸಹಾಯ ಮಾಡ್ತಾ ಇದ್ದಾರೆ ಅವರು. ಇನ್ನು ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರದವರು ನಮ್ಗೆ ಏನು ಮಾಡವ್ರೆ? ಇವಾಗ ನೋಡಿ, ಒಬ್ಬ ವ್ಯಕ್ತಿ, ಒಂದು ಹ್ಯಾಂಡಿಕಪ್ ಆಗಲಿ, ಒಬ್ಬ ಯಾರನ ವ್ಯಕ್ತಿ ಆಗಲಿ, ಈಗ ಫುಟ್ಪಾಟಲ್ಲಿ ನಡಿಬೇಕಂದ್ರೆ ಭಾಳ ಕಷ್ಟ ಆಗ್ತಾ ಇದೆ. ಅಲ್ಲಿ ಹೋಗ್ತಾ ಇದ್ರೆ ವೆಹಿಕಲ್ಸ್ಗಳು ಎಷ್ಟು ಬರ್ತಾ ಇದೆ, ಫುಟ್ಪಾಟಲ್ಲಿ ಏನಿದೆ ನಡೀತಾ ಇದೆ, ಫುಟ್ಪಾಟ್ ಅನ್ನೋದಿಲ್ಲ, ಫುಟ್ಪಾಟ್ ಅನ್ನೋದಿಲ್ಲ. ಬೈ ಚಾನ್ಸ್ ನೀವೇ ಹೋಗ್ತಾ ಇದ್ರಿ, ವೆಹಿಕಲ್ ಬಂದು ಹೊಡ್ಕೊಂಡು ಹೋದ, ಅವನು ಸಾರಿಯ ಸಮಯದಾಗ ಹೋಗ್ಬಿಡ್ತಾನೆ, ಅವನು ಹೊಡ್ಕೊಂಡು ಹೋಗ್ಬಿಟ್ಟ. ವ್ಯಕ್ತಿ ಅವ್ನು ಸದ್ದು ಬಿದ್ದಿದ್ರು, ಇಲ್ಲ ಕಾಲು ಮುರಿದೋಯ್ತು, ಕೈ ಮುಗ್ದೋಯ್ತು, ಯಾರು ನೋಡ್ತಾರೆ ಅವ್ರಿಗೆ? CC ಕ್ಯಾಮ್ರಾ ನೋಡು, ಏನು ಮಾಡು. ಟ್ರಾಫಿಕ್ ಪೊಲೀಸ್ ಏನು ಮಾಡ್ತಾ ಇದ್ದಾರೆ? ಅವರು ಅವ್ರ ಕರ್ತವ್ಯ ಮಾಡ್ತಾ ಇದ್ದಾರೆ, ಫೋಟೋ ಹಿಡಿತಾರೆ, ಅವ್ರು ಫೈನ್ ಮಾಡ್ತಾರೆ. ಇಲ್ಲ ಎಕ್ಸಾಂಪಲ್ ಅವ್ರಿಗೆ ಸಿಕ್ತು ಬೈ ಚಾನ್ಸ್, ಅವರು ಇದು ವೆಹಿಕಲ್ಸ್ ನಂಬರ್ ಸಿಕ್ತು, ಸಿಕ್ಕಿದ್ರು ಅಷ್ಟೇ, ಅವನಿಗೆ ಫೈನ್ ಬೀಳುತ್ತೆ. ಆ ವ್ಯಕ್ತಿ ಬಿದ್ದವನಿಗೇನು, ಆ ವ್ಯಕ್ತಿ ಬಿದ್ದವನ ಗೇಟ್ಗೆ ಏನಾಗುತ್ತೆ ಹೇಳಿ? ನೀವೇ ನೋಡಿ, ಇವಾಗ ಎಷ್ಟೋ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾಯಿದ್ದಾರೆ, ಮರಬಾಲ್ ಕೆಲ್ಸಕ್ಕೆ ಹೋಗ್ತಾರೆ, ಮಂತ್ರಿ ಮಹಲ್ ಕೆಲ್ಸಕ್ಕೆ ಹೋಗ್ತಾರೆ, ಎಷ್ಟೋ ಜನ ಹೋಗ್ತಾರೆ. ಫುಟ್ಪಾಟ್ ಅನ್ನೋದೇ ಇಲ್ಲ. ಆದರೆ ನಮ್ಮ ದಿನೇಶ್ ಗುಂಡೂರಾವ್ ಸರ್, ಇವತ್ತು ನಾವು ಹೇಳ್ತೀವಿ HK ನಾಯಕ ಅವರು, ಅವ್ರು ನಮ್ಮ ತಂದೆ ಕಾಲ ಅವರು ಗುಂಡೂರಾವ್ ಅವರು ಇದ್ರಲ್ಲ, ಅವರಿಂದ ಇದು ಎಷ್ಟೋ ಜನಕ್ಕೆ ಸಹಾಯ ಮಾಡೋರೆ, ಬಹಳ ಸಹಾಯ ಮಾಡೋರು. ನೋಡಿ, ಇವತ್ತು ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ ಕಟ್ಟೆ ಮೇಲೆ, ದಿನೇಶ್ ಗುಂಡೂರಾವ್ ಆಶೀರ್ವಾದದಿಂದನೇ ನಾವಿದ್ದೀವಿ. ಹೌದು ಸರ್. ಸರ್, ಈಗ ಇಲ್ಲಿ ಅಂತಂದರೆ ಗಾಂಧಿನಗರ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ದಿನೇಶ್ ಗುಂಡೂರಾವ್ ಅವರನ್ನು ನಾಯಕರನ್ನಾಗಿ ಹೇಗೆ ಒಪ್ಕೊಂಡಿದ್ರು, ಹೇಗೆ ಇಷ್ಟಪಡ್ತಾ ಇದ್ರು, ಅದೇ ರೀತಿ ದೇಶಕ್ಕೆ ಒಬ್ಬ ನಾಯಕ ಬೇಕಲ್ವ ಪ್ರಧಾನಿಯಾಗಿ, ಸೊ ಆ ಪ್ರಧಾನಿ ನಿಮ್ಮ ಪ್ರಕಾರ ಯಾರಾಗಬೇಕು ಅಂತ? ನಮ್ ಅದು ಬೇಡ ನನಗೆ, ಒಳ್ಳೆ ಪ್ರಧಾನಿಯಾಗಿ ಬರಲಿ ಸಾಕು. ಯಾರಾಗಬೇಕು ಅಂತ ಯಾರಂತ ನಾವು ಹೇಳೋಕ್ಕಾಗಲ್ಲ, ಯಾರನ ಒಬ್ಬಳು ಒಳ್ಳೆ ಪ್ರಧಾನಿ ಬಂದರೆ ಸಾಕು ನಮಗೆ. ಅಂತ ಆಯ್ಕೆ ಇಲ್ಲ. ಆಯ್ಕೆ ಅಂದರೆ ನೋಡಿ, ಇವಾಗ ವೆಹಿಕಲ್ಸ್ಗಳು ಹೊಸ ಹೊಸ ವೆಹಿಕಲ್ಸ್ಗಳು ಬಿಡ್ತಾ ಇದ್ದಾರೆ, ಈಗ ಜನ ನಡ್ಕೊಳ್ಳೋಗೋದ ಕಷ್ಟ. ಇನ್ನು ಒಂದು ವೆಹಿಕಲ್ಸ್ ನೀವು ತೊಗೊಂಬಂದ್ರು ಬಿಟ್ರೂ ಭಾಳ ಕಷ್ಟ. ಒಳ್ಳೆ ಒಂದು ಪ್ರಧಾನಿಯಾಗಿ ಬರಲಿ ನಮಗೆ. ಈ ಪ್ರಧಾನಿ ಅನ್ನೋದೇ ಬೇಡ ನಮ್ಗೆ, ಯಾರನ್ನ ಪ್ರಧಾನಿಯಾಗಿ ಬಂದರೆ ನಮ್ಗೆ ಭಾಳ ಸಂತೋಷ. ಹಾಂ, ನಿಮ್ಮ ಪ್ರಕಾರ ಒಳ್ಳೆ ಪ್ರಧಾನಿ ಬರಬೇಕು ಅಂತ? ಸರಿ, ಹಾಗೆ ನೋಡೋಕೋದ್ರೆ ನಿಮ್ಮ ಪ್ರಕಾರ ಪ್ರಧಾನಿಗೆ, ಒಳ್ಳೆ ಪ್ರಧಾನಿಗೆ ಇರುವಂಥ ಕ್ವಾಲಿಟೀಸು ಏನು, ಗುಣಗಳು ಇರಬೇಕು ಅಂತ? ಅವ್ರು ಇರಬೇಕಂದ್ರೆ ನೋಡಿ, ಬಡವ್ರದ್ದು ಮತ್ತು ರಸ್ತೆ ವಿಭಾಗಗಳು ಮತ್ತು ಸೌಕರ್ಯ, ಅವರು ಅವ್ರಿಗೇನು ಕಷ್ಟ ಸುಖ ಇದೆ ಅಂತ ನೋಡೋ ಪ್ರಧಾನಿ ನಮ್ಗೆ ಭಾಳ ಇಷ್ಟ ಇದೆ. ಹಾಂ ಸರ್, ಈಗ ನಮ್ಮ ರಾಜ್ಯದ ಒಬ್ಬ ಹಿರಿಯ ನಾಯಕನಾಗಿ ಅಥವಾ ಕಾಂಗ್ರೆಸ್ ನಾಯಕನಾಗಿ ಅಥವಾ ಒಬ್ಬ ಪ್ರಬುದ್ಧ ನಾಯಕರಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೇಳಿ ಬರ್ತಾ ಇದೆ, ಏನು ಹೇಳ್ತೀರಾ ಪ್ರಧಾನಿ ಒಂದು ರೇಸ್ಗೆ? ಹಾಂ, ಖಂಡಿತ ಬರಲೇಬೇಕು ಮಲ್ಲಿಕಾರ್ಜುನ ಸರ್, ಬರಲೇಬೇಕು. ಹಾಂ, ಮತ್ತು ವಿತ್ತು ನಮ್ಮ ನಮ್ಮ ಸಾರು ನಮ್ಮ ದಿನೇಶ್ ಗುಂಡೂರಾವ್ ಅವರು ಈ ಸಲ ಅವರು ಗೆಲ್ಲಲೇಬೇಕು, ಈ ಥರ ನಮ್ಮದು ಇದು ಭಾಳ ಆಶೀರ್ವಾದ ಇದೆ. ಅವರು ಬಡವ್ರಿಗಂತ ಅಷ್ಟೊಂದು ಸಹಾಯ ಮಾಡೋರೆ ಇವತ್ತವರೆಗೂ ನಾವು ನೆನೆಸ್ಕೊಬೇಕು. ನನಗೆ ಕಾಲು ಸ್ಟೋಕ್ ಆಗಿತ್ತು, ನನಗೆ ಅಂತಲ್ಲ ಪ್ರತಿಯೊಬ್ಬರು ಬಡವ್ರಿಗಂತೂ ಅವ್ರು ಮಾಡಿರೋ ದಾನ ಧರ್ಮ ನಾವು ಇವತ್ತು ನೆನೆಸ್ಕೊಳ್ತೀವಿ. ಅವರು ಸದಾ MLA ಆಗಿ, ತಿರ್ಗಾ ಮಿನಿಸ್ಟ್ರ್ ಆಗಿ, ಪ್ರಧಾನಿ ಆಗಲಿ ಅಂತ ನಾನು ಅಲ್ಲಾ ಹತ್ರ ಬೇಡ್ಕೊತೀನಿ.